हाँ, ಒಂದು ಕಡೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆರನೇ ಬಿಗ್ ಬಾಸ್ ಸೀಸನ್ ನಲ್ಲಿ ಇಡಿ ಕನ್ನಡಿಗರ ಮನಸೊರೆಗೊಂಡಂತ ಆಡಂ ಪಾಶಾ ಆಡಂ ಪಾಶಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಡಂ ಪಾಶಾ ಅವರೇ ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದ್ರಾ ನೀವು ಹೇಗಿದ್ರಿ ನೀವು ಹೇಗಿದ್ರಿ ನಾವು ಚೆನ್ನಾಗಿದ್ದೀವಿ ಬಹಳ ದಿನಗಳ ನಂತರ ನಿಮ್ಮನ್ನ ನೋಡ್ತಾ ಇದ್ದೀವಿ ನಿಮ್ಮನ್ನ ಇಡಿ ಕರ್ನಾಟಕ ಮಿಸ್ ಮಾಡ್ಕೊತಾ ಇದೆ 2.5 ವರ್ಷ ಅಂಡ್ ನಾನು ಯು ನೋ ದಿಸ್ ಇಸ್ ಸೋ ಫನ್ನಿ ಯಾಕಂದ್ರೆ ನಾನು ನಿಮಗೆ ಕಾಣಿಸಲ್ಲ ಓನ್ಲಿ ನನ್ನ ಮಗ ಕಾಣಿಸ್ತಾ ಇದೆ ಇದು ಫೇಸ್ ನಲ್ಲಿ ಸೋ ಐ ಡೋಂಟ್ ನೋ ಹೂ ಐ ಆಮ್ ಟಾಕಿಂಗ್ ಟು ಸೋ ನಿಮ್ಮ ಹೆಸರು ಏನು ಮೈ ನೇಮ್ ಇಸ್ ಜಯಪ್ರಕಾಶ್ ಶೆಟ್ಟಿ ಆಲ್ ರೈಟ್ ಯೆಸ್ ಜಯಪ್ರಕಾಶ್ ವಾಟ್ ಡು ಯು ವಾಂಟ್ ಓಕೆ ಹೌ ಕ್ಯಾನ್ ಐ ಹೆಲ್ಪ್ ಯು ನೀವು ಬಿಗ್ ಬಾಸ್ ಅಲ್ಲಿ ಹಾ ಮತ್ತೊಬ್ಬರನ್ನ ಯಾವ ರೀತಿ ಗೌರವದಿಂದ ಮಾತಾಡಿಸ್ತಾ ಇದ್ದೀರಿ ಎಷ್ಟು ಜನರ ಮನಸೊರೆಗೊಂಡಿದ್ದೀರಿ ಎಷ್ಟು ಜನರಿಗೆ ನಿಮ್ಮ ಬಿಹೇವಿಯರ್ ಇಂದ ಅಂದ್ರೆ ಮತ್ತೊಬ್ಬರನ್ನ ಗೌರವಿಸುವುದು ದೊಡ್ಡವರನ್ನ ಗೌರವಿಸುವುದು ಹಿರಿಯರನ್ನ ಪ್ರೀತಿ ಮಾಡ ಕಿರಿಯರನ್ನ ಪ್ರೀತಿ ಮಾಡೋದು ಇದೆಲ್ಲವೂ ಕೂಡ ಕರ್ನಾಟಕದ ಜನರಿಗೆ ಬಹಳ ಆಡಂ ಪಾಶಾ ಅಂತ ಬಹಳ ಇಷ್ಟ ಆಗಿತ್ತು ಒಂದು ರೀತಿಯಲ್ಲಿ ನಮ್ಮ ಮನೆಯವನ ಅನ್ನೋ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದು ಡ್ರಗ್ಸ್ ಬಗ್ಗೆ ಬಹಳಷ್ಟು ಜೋರಾದ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಆಡಂ ಪಾಶಾ ಅವರೇ ನನಗೆ ಗೊತ್ತಾಯ್ತು ಅಂಡ್ ನಾನು ಸಿ ನಾನು ಯಾವಾಗ ಬಿಗ್ ಬಾಸ್ ಟೈಮ್ ಇಂದಾನು ನಾನು ಯಾವಾಗ ಐ ಹ್ಯಾವ್ ನಾಟ್ ಹಿಡನ್ ಎನಿಥಿಂಗ್ ನಾನು ಡೈರೆಕ್ಟ್ ಐ ವಿಲ್ ಜಸ್ಟ್ ಸೇ ಯೆಸ್ ಸೊ ನೆನ್ನೆ ಏನಾಯ್ತು ದಿಸ್ ಪವರ್ ಟಿವಿ ಐ ಆಮ್ ವೆರಿ ಆಂಗ್ರಿ ವಿತ್ ದ ಪವರ್ ಟಿವಿ ಅಂಡ್ ವಾಟ್ ಇಸ್ ದಟ್ ಅದರ್ ಸಮ್ ಅದರ್ ದಿಸ್ ಥಿಂಗ್ ಇನ್ನೂ ಒಂದು ಚಾನೆಲ್ ನಂದು ಶಬ್ದ ತಕೊಂಡು ಟ್ವಿಸ್ಟ್ ಮಾಡಿತ್ತು ಅರೆ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಪರಿಚಯ and the difference between link first yes. Adud, they are journalists they should know how to do their journalism properly I'm very pissed off with that power sir. tv definitely sir so that is the first thing I want to clear mm-hmm. anika nanke parchaya I'm not saying nanke parchaya illa because amele then I will be your liar nanu ondu sullu sul tara barta ide no of course nan jaasti parties maartta idini okay before covid munchene covid after covid big boss munchene after big boss are big boss call bandito when I was in a party you know finalizing call okay nan party I was organizing my party okay so I parties and all nanke hosa news illa idunu idu anika bagge no idu hosa news illa I'm coming to that nanu I'm coming I'm getting there so anika nanke ond varsha munche nanke sikto okay all right now bere bere si idu big boss aag bit mele mm-hmm. now big boss aag bit mele full karnataka knows who adam pasha is mm-hmm. right yes. adu nan fault illa that is you please the blame big boss you please blame colors nanke yaar celebrity madito channel so anyways that is again besides the point ನಾನು ಈ ಕ್ಲಬ್ ಒಳಗಡೆ ಹೋಗ್ಬಿಟ್ಟು ಅನಿಕಾ ಅವ್ರದ್ದು ಹೆಸರು ನಿಕಿ ಶಿ ಇಸ್ ನೋನ್ ಆಸ್ ನಿಕಿ ಓಕೆ ಸೊ ನಿಕಿ ಅಂಡ್ ಅವ್ರದ್ದು ಯುನೋ ಚಿಕ್ಕ ಸಿಸ್ಟರ್ ಜೊತೆಗೆ ಬರ್ತಾ ಇದೆ ಎಸ್ತರ್ ಸೊ ವಿ ಸ್ಟಾರ್ಟೆಡ್ ಟಾಕಿಂಗ್ ಅಂಡ್ ಸಿ ಒಂದ್ಸತಿ ನೀವು ನೋಡಿದ್ರೆ ಒಂದ್ ಜನಕ್ಕೆ ಕ್ಲಬ್ ನಲ್ಲಿ ಹಾಯ್ ಇನ್ನು ಒಂದ್ಸತಿ ನೋಡಿದ್ರೆ ಹಾಯ್ ಬಾಯ್ ನೆಕ್ಸ್ಟ್ ಟೈಮ್ ಥರ್ಡ್ ಟೈಮ್ ಮೇ ಬಿ ಒಂದು ಬಿಯರ್ ಕುಡಿತೀಯಾ ಅವ್ರ ಜೊತೆಗೆ ಇಲ್ಲಾಂದ್ರೆ ಒಂದ್ ಸಿಗರೆಟ್ ಕುಡಿತೀಯ ಅವ್ರ ಜೊತೆಗೆ ಅಫ್ಕೋರ್ಸ್ ಅಗೇನ್ ಎಲ್ಲರೂ ಗೊತ್ತು ನಾನು ಸಿಗರೆಟ್ ಕುಡಿತೀನಿ ಅಂಡ್ ಐ ಡ್ರಿಂಕ್ ಮೈ ವೈನ್ ಅಂಡ್ ವಾಟ್ ಎವರ್ ದಟ್ ಇಸ್ ಮೈ ಲೈಫ್ ನಾನು ಯಾವಾಗ ನನ್ನ ಲೈಫ್ ಹೈಡ್ ನು ಮಾಡಿಲ್ಲ ರೈಟ್ ಎವ್ರಿಥಿಂಗ್ ಐ ಹ್ಯಾವ್ ಬಿನ್ ವೆರಿ ಟ್ರಾನ್ಸ್ಪರೆಂಟ್ ಆಫ್ ನೋಯಿಂಗ್ ನಿಕ್ಕಿ ನೋ ಇದು ನಿಕ್ಕಿದು ಪರಿಚಯ ನೋ ಇದು ಇಷ್ಟು ದೊಡ್ಡ ಕೇಸ್ ಬೇರೆ 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 ಸೆಲೆಬ್ರಿಟೀಸ್ ಎಸ್ ನಿಕ್ಕಿ ಸಪ್ಲೈ ಮಾಡಿರ್ಬೋದು ರೈಟ್ ಮಾಡಿರ್ಬೋದು I don't know nan nodila okay okay but when it comes to me yaru kelidre do you know nikki of course nan yake isu helbeku yes I know nikki okay. I know nikki knowing nikki and being nikki's friend you know jaasti friendship itkondo that is not adam pasha yes adam pasha jaasti jana nodito ivage nan fault illa nan celebrity aito it is not my fault nan number instagram mele ide nam number facebook mele ide just one minute yeah just close this window this woman is washing vessels and shouting yenando amma okay so anyway so she nikki was there club nalli yen maadta ide onde one sati nan kelito what do you do nikki illa nan housewife okay aa shabd housewife itkondo
ನಾನ್ ಬೇರೆ ಐ ಆಮ್ ನಾಟ್ ಗೋಯಿಂಗ್ ಟು ಕ್ವೆಶ್ಚನ್ ಅಲ್ಲ ಬಿಕಾಸ್ ಶಿ ಇಸ್ ಅ ಗೆಸ್ಟ್ ಇನ್ ದ ಕ್ಲಬ್ ಇಟ್ ಈಸ್ ನಾಟ್ ಮೈ ಪ್ರಾಬ್ಲಮ್ ಓಕೆ ಸೊ ಇದೇ ದಿಸ್ ಇಸ್ ದ ಇಂಟ್ರೊಡಕ್ಷನ್ ನಾನು ಹೇಗೆ ನಿಕಿಗೆ ಗೊತ್ತಾಯ್ತು ಓಕೆ ಕ್ಲಬ್ ನಲ್ಲಿ ಇಟ್ ಈಸ್ ಅ ಕ್ಲಬ್ ಫ್ರೆಂಡ್ ಓಕೆ ಓಕೆ ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಜಸ್ಟ್ ಕರೆಕ್ಟ್ ಮತ್ತೊಮ್ಮೆ ನಾನು ಇಡೀ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ ಆಡಮ್ ಪಾಷ ಹೇಳ್ತಾ ಇದ್ದಾರೆ ಅನಿಕಾ ಡೀಸ್ ನನ್ನ ಫ್ರೆಂಡ್ ಅಲ್ಲ ನನಗೆ ಪರಿಚಯ ಇದೆ ನನಗೆ ಅವನ ಪರಿಚಯ ಇದೆ ಪರಿಚಯ ಕರೆಕ್ಟ್ ಅವ್ರು ಹೇಳೋದು ನಮಗೆ ಈಗ ನಮ್ಗೆ ಯಾರೋ ಒಬ್ರು ಫ್ರೆಂಡ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರ ಜೊತೆ ಯಾರೋ ಬಂದಿರ್ತಾರೆ ಹಾಯ್ ಹಲೋ ಅಂದಿರ್ತೀವಿ ನೆಕ್ಸ್ಟ್ ಎಲ್ಲಾದರೂ ಸಿಕ್ಕಾಗ ಹಾಯ್ ಹಲೋ ಅಂದಿರ್ತೀವಿ ಅದು ಫ್ರೆಂಡ್ಶಿಪ್ಪಾ ಅದು ಫ್ರೆಂಡ್ಶಿಪ್ ಆಗಿರೋ ಲಿಂಕ್ ಅಲ್ಲ ಅದು ಅದು ಪರಿಚಯ ಒನ್ಸ್ ಅಗೇನ್ ಆಡಮ್ ಪಾಷ ಹೇಳ್ತಾ ಇರೋದು ನನಗೆ ಅವರ ಪರಿಚಯ ಇದೆ ಎಸ್ ನಾನು ಅವರನ್ನು ನೋಡಿದ್ದೀನಿ ನಾನು ಅವ್ರನ್ನ ನೋಡಿದ್ದೀನಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ಅವರ ಹೆಸರು ನಿಕ್ಕಿ ಅಂತ ಅನಿತಾ ಡಿ ಅವರ ಹೆಸರು ನಿಕ್ಕಿ ಅಂತ ನಾನು ಅವರು ನೀವೇನು ಮಾಡ್ತೀರಿ ಅಂತ ಕೇಳಿದೆ ಅವ್ರು ಹೇಳಿದರು ಐ ಆಮ್ ವೈ ಹೌಸ್ ವೈಫ್ ಅಲ್ಲಿ ಕ್ಲಬ್ಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ ಸೊ ಹಾಗಾಗಿ ಅಂತ ಓಕೆ ಈಗ ಆಡಮ್ ಪಾಷ ಅವರೇ ನನಗೆ ಈಗ ನಿಮ್ಮ ಎರಡು ನಿಮ್ಗೆ ಕೇಳ್ತಿರೋಂಥ ಎರಡನೇ ಪ್ರಶ್ನೆ ಈಗ ಒಂದೊಂದು ಕ್ಲಿಯರ್ ಆಯಿತು ನಿಮಗೆ ಅವರ ಪರಿಚಯ ಇದೆ ನಿಮಗೆ ಯಾವುದೇ ಲಿಂಕ್ ಇಲ್ಲ ನಿಮಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇಲ್ಲ ಪರಿಚಯ ಇದೆ ಅದನ್ನು ಬಹಳ ಮುಕ್ತವಾಗಿ ಹೇಳಿದ್ದೀರಿ ಬಿಗ್ ಬಾಸ್ ಸೀಸನಲ್ಲಿ ಕೂಡ ನೀವು ಆ ನಿಮ್ಮ ಮುಕ್ತ ಮಾತಿನಿಂದಾಗಿ ಎಲ್ಲರಿಗೂ ಬಹಳ ಇಷ್ಟ ಆಗಿದ್ದೀರಿ ಈಗ ನನ್ನ ಪ್ರಶ್ನೆ ಈಗ ಅನಿಕಾ ಡಿ ಅವರ ಹೆಸರೆಲ್ಲ ಬರ್ತಾ ಇತ್ತಲ್ಲ ಟಿ ವಿಯಲ್ಲಿ ಎಲ್ಲ ಕಡೆ ಬರ್ತಾ ಇತ್ತು ಡ್ರಗ್ ಪೆಡ್ಲರು ಮತ್ತೊಂದು ನಿಮಗೆ ಆ ಸಂದರ್ಭದಲ್ಲಿ ಏನನ್ನಿಸ್ತು ನಮ್ದು ವಾಟ್ ಲಾಸ್ಟ್ ವರ್ಡ್ ಒಂದು ದೊಡ್ಡ ವರ್ಡ್ ನೀವು ಯೂಸ್ ಮಾಡಿ ಆ ಟೈಮಲ್ಲಿ ನಿಮಗೆ ಏನನ್ನಿಸ್ತು ಅಂತ ಓಕೆ ಫಸ್ಟ್ ಆಫ್ ಆಲ್ ಯಾವ ಒಂದು ಚಾನೆಲ್ ಹಾಕಿತ್ತು ಐ ಡೋಂಟ್ ನೋ ವಿಚ್ ಚಾನೆಲ್ ಹ್ಯಾಸ್ ಪುಟ್ ಅನಿಕಾ ಡಿ ಬಟ್ ಮಕ ಈಸ್ ಆಲ್ ಈ ತರ ಬ್ಲರ್ಡ್ ಓಕೆ ಯು ನೋ ಬ್ಲರ್ಡ್ ಇದ್ದಿತ್ತು ಓಕೆ ಬಟ್ ಅವ್ರದ್ದು ಸೈಜ್ ನನಗೆ ಜ್ಞಾಪಕ ಇದೆ ಅವರು ತುಂಬಾ ವಾಟ್ ಇಸ್ ದಿಸ್ ಮೂಟೆ ತರ ಶಿ ಇಸ್ ಲೈಕ್ ಅ ಬಿಗ್ ಸ್ಯಾಕ್ ಓಕೆ ಸೊ ಅದು ಯಾ ದಪ್ಪ ದಪ್ಪ ಸೊ ನನ್ ಅದೇ ಐ ಸೊ ಐ ಸೆಡ್ ಓಶೋ ದಿಸ್ ಇಸ್ ನಿಕ್ಕಿ ನನ್ ನನ್ ಬೇರೆ ಫ್ರೆಂಡ್ ಗೆ ಫೋನ್ ಮಾಡಿತ್ತು ಐ ಸೆಡ್ ಈ ಸ್ವಾಮಿ ಇದು ನಿಕ್ಕಿನಾ ಅವ್ರು ಹೇಳಿತ್ತು ಹೌದು ಐ ಸೆಡ್ ಓ ಮೈ ಗಾಡ್ ನಾ ಇದು ದೊಡ್ಡ ಕೇಸ್ ನಾ ಸಿ ಇವಾಗ ನಾನು ಸಿ ನಾನು ಸುಳ್ಳೆ ಇಲ್ಲಲ್ಲ ನಾನು ಪಾರ್ಟೀಸ್ ಗೆ ಹೋಗ್ ನನ್ ಹೇಳಿತ್ತಲ್ವಾ ನನ್ ಪಾರ್ಟೀಸ್ ಗೆ ಹೋಗಿತ್ತು ಬಿಗ್ ಬಾಸ್ ಆಗ್ಬಿಟ್ ಮೇಲೇನು ನಾನು ಅದ್ ಅಕಾಡೆಮಿತ ಶೋ ಜ್ಞಾಪಕ ಇದೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು ನನ್ ಆ ಶೋ ಬಿಟ್ಟಿತ್ತು ಅನ್ನೋ ಕರೆಕ್ಟ್ ಆ ಶೋ ಆ ನಾವ್ ಐ ಕ್ಯಾನ್ ಸಿ ನಾವ್ ಐ ಕ್ಯಾನ್ ಸಿ ಓಕೆ ಓ ದೇರ್ಸ್ ನಿಕಿ ದಿಸ್ ಸೈಡ್ ಸಿ ಪಾಪ ಸೊ ಸಿ ನಾವ್ ನನ್ ಆ ತಕದಿಮಿತ ಶೋ ಬಿಟ್ಟಿತ್ತು ನಾವ್ ತಕದಿಮಿತ ಶೋ ಬಿಟ್ಮೇಲೆ ಯಾರು ನನ್ಗೆ ಕೆಲಸ ಕೊಟ್ಟಿಲ್ಲ ಆಲ್ ರೈಟ್ ನೋ ಬದಿ ಇನ್ ದಿ ಇಂಡಸ್ಟ್ರಿ ವಾಂಟೆಡ್ ಟು ಹೈಯರ್ ಆದಮ್ ಪಾಷಾ ಯಾಕಂದ್ರೆ ಆದಮ್ ಪಾಷಾ ಅದು ಎಕ್ಸ್ಕ್ಯೂಸ್ ಏನೋ ಆದಮ್ ಪಾಷಾಕ್ಕೆ ವಾಟ್ ಇಸ್ ಕನ್ನಡ ಬರಲ್ಲ ಆಲ್ ರೈಟ್ ಕನ್ನಡ ಬರಲ್ಲ ಒಂದು ಕನ್ನಡ ಮೂವಿ ಮಾಡಿತ್ತು ನಾನು ಚೌಕಿ ಬಾರ ಚೌಕಿ ಬಾರ ಯಾ ವಿತ್ ವಿಕ್ರಮ್ ಸೂರಿ ಇಸ್ ದ ಪ್ರೊಡ್ಯೂಸರ್ ಡೈರೆಕ್ಟರ್ ಕರೆಕ್ಟ್ ಓನ್ಲಿ ಒಂದೇ ಒಂದು ರೋಲ್ ಮಾಡಿಕೊಂಡು ಇವಾಗ ಕಾಸಿಲ್ಲ ವಾಟ್ ಡು ಐ ಡೂ ಎರಡು ಜಾಬ್ ಮಾಡಬೇಕು ನಾನು ಡಾನ್ಸಿಂಗ್ ಅದೇ ನನ್ಗೆ ನನ್ನ ಜೀವ ಅದು ಅಂಡ್ ನೆಕ್ಸ್ಟ್ ಒನ್ ಇಸ್ ಪಾರ್ಟೀಸ್ ಅದೇ ನನ್ಗೆ ಐ ಹ್ಯಾವ್ ಆಲ್ವೇಸ್ ನೋನ್ ಹೌ ಟು ಪಾರ್ಟಿ ಸೊ ನಾನು ಹೋಸ್ಟ್ ಪಾರ್ಟಿದು ಹೋಸ್ಟ್ ಮಿಸ್ಟರ್ ಲಂಕೇಶ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿತ್ತು ಅಂಡ್ ಆಬ್ವಿಯಸ್ಲಿ ನಾನು ಇಂದ್ರಜಿತ್ ಲಂಕೇಶ್ ನನ್ಗೆ ಪರ್ಸನಲಿ ನನ್ನ ಫ್ರೆಂಡ್ ಮಿತ್ರ ಇಲ್ಲ ಅವನು ಪರಿಚಯ ಒಂದು ಸತಿ ನಾನ್ ಐ ಹ್ಯಾವ್ ಸೀನ್ ಹಿಮ್ ಆನ್ ಮಜಾ ಟಾಕೀಸ್ ನೈಸ್ ಮ್ಯಾನ್ ವೆರಿ ನೈಸ್ ಬ್ಯೂಟಿಫುಲ್ ಸ್ಮೈಲ್ ಹಿ ಹ್ಯಾಸ್ ಕೂದಲು ಇಲ್ಲ ಆಲ್ ದಟ್ ಐ ನೋ ರೈಟ್ ಐ ಹ್ಯಾವ್ ಸೀನ್ ಹಿಮ್ ಆನ್ ಮಜಾ ಟಾಕೀಸ್ ಅಷ್ಟೇ ಅದನ್ನು ನನ್ನ ಪರಿಚಯ ಅಲ್ವಾ ಅದು ಈಸ್ ನಾಟ್ ಮೈ ಚಡ್ಡಿ ಬಟ್ ಈಸ್ ನಾಟ್ ಮೈ ಫ್ರೆಂಡ್ ರೈಟ್ ಸೊ ಹಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನೋ ಇಸ್ ಇನ್ ದಿಸ್ ಅದು ಕೇಳ್ಕೊಂಡು ಐ ಹ್ಯಾವ್ ಕಮ್ ಅಪ್ ಫಾರ್ವರ್ಡ್ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇದೆ ಬಟ್ ಐ ಹ್ಯಾವ್ ಕಮ್ ಅಪ್ ಫಾರ್ವರ್ಡ್ ನಾನು ಬಂದಿತ್ತು ಓಕೆ ಬಿಕಾಸ್ ಸಿ ದಿಸ್ ಇಸ್ ಮೈಟ್ ಬಿ ಅ ವೆರಿ ಬಿಗ್ ಕೇಸ್ ಇಟ್ ಈಸ್ ಅ ನ್ಯಾಷನಲ್ ಕೇಸ್ ಯು ಹ್ಯಾವ್ ಕಾಟ್ ಅನಿಕಾ ಸರಿ ಅನಿಕಾಕ್ಕೆ ಇಟ್ಕೊಂಡಿತ್ತು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಇದು ನಾಲ್ಕು ದಿವಸದ್ದು ನ್ಯೂಸ್ ಗೋಯಿಂಗ್ ಆನ್ ಅಂಡ್ ಆನ್ ಅಂಡ್ ಆನ್ ಅಂಡ್ ಆನ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅನಿಕಾ ಇಟ್ಕೊಂಡ್ ಬಿಟ್ಮೇಲೆ ಇವಾಗ ಏನೋ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ನ್ಯೂ ನ್ಯೂಸ್ ಕೊಡೋ ಸಿ ಇವಾಗ ನಾವು ಆಲ್ಸೋ ನಾನ್ ಕೂತ್ಕೊಂಡು ಐ ಆಮ್ ಟಾಕಿಂಗ್ ಅಬೌಟ್ ದ ಸೇಮ್ ಥಿಂಗ್ ಅಗೇನ್ ಇದು ಎಲ್ಲ ಪವರ್ ಟಿವಿ ನಲ್ಲಿ ನೋಡ್ಬೋದು ರೈಟ್ ಬಟ್ ಐ ಸೆಡ್ ಓಕೆ ಫೈನ್ ಸುವರ್ಣ ನೈಸ್ ಪೀಪಲ್
ಆಂಕರ್ ಸ್ವಲ್ಪ ಒಳ್ಳೆ ಕಾಣಿಸ್ತಾ ಇದೆ ಫೈನ್ ಓಕೆ ಐ ವಿಲ್ ಡೂ ದ ಶೋ ಸೊ ಐ ಆಮ್ ಡೂಯಿಂಗ್ ದ ಶೋ ಓಕೆ ಐ ಡೋಂಟ್ ವಾಂಟ್ ಟು ನಾನು ವಾಟ್ ಡು ಐ ಸೀ ಇಟ್ ಐ ಡೋಂಟ್ ವಾಂಟ್ ಟು ಜನ ನಮ್ಮ ಸ್ಟೋರಿ ಗೊತ್ತಾಗಬೇಕು ಯಾಕಂದ್ರೆ ಪವರ್ ಟಿವಿ ನನ್ನ ಇಮೇಜ್ ಟಾರ್ನಿಶ್ ಮಾಡಿತ್ತು ನನ್ನ ಹತ್ರ ಲಿಂಕ್ ಇಲ್ಲ ಐ ಓನ್ಲಿ ನೋ ಹರ್ ಆಸ್ ಅ ಕ್ಲಬ್ ಫ್ರೆಂಡ್ ದಟ್ ಈಸ್ ಮೈ ಓನ್ಲಿ ಇವಾಗಿನೂ ಐ ಆಮ್ ಸೇಯಿಂಗ್ ಇಟ್ ಈಸ್ ಜಸ್ಟ್ ಒನ್ಸ್ ಟ್ವೈಸ್ ಥ್ರೈಸ್ ನಾನು ನೋಡಿತು ನಾವು ಯಾಕೆ ನಾನು ಬಂದಿತ್ತು ಮೇಲೆ ಅಂತ ಹೇಳಿದ್ದು ಓ ನನಗೆ ಅನಿಕಾ ಗೊತ್ತು ಪಬ್ಲಿಸಿಟಿಗೆ ಇಲ್ಲಪ್ಪ ಐ ಹ್ಯಾವ್ ಇನಫ್ ಆಫ್ ಪಬ್ಲಿಸಿಟಿ ಇವಾಗ ನಾನು ಮಹಾರಾಜ ಗುಜರಾತ್ ಮಹಾರಾಜಕ್ಕೆ ಕೆಲಸ ಮಾಡ್ತಾ ಇದ್ದೇನೆ ಐ ಆಮ್ ದಿ ಅಂಬಾಸಿಡರ್ ಮಹಾರಾಜದು ಅಂಬಾಸಿಡರ್ ಸೌತ್ ಇಂಡಿಯಾಕ್ಕೆ ಆ ಟೈಮ್ ನಾನು ಇಷ್ಟು ದೊಡ್ಡ ರೋಲ್ ಇಟ್ಕೊಂಡು ಯಾಕೆ ಯಾವ ನ್ಯೂಸ್ ಚಾನೆಲ್ ಕವರ್ ಮಾಡಿಲ್ಲ ದಟ್ ಇಸ್ ಆಲ್ಸೋ ಬ್ರೇಕಿಂಗ್ ನ್ಯೂಸ್ ಇಲ್ಲ 170 ಇಯರ್ಸ್ ನಲ್ಲಿ ನಾನೇ ಫಸ್ಟ್ ಒಬ್ಬನೇ ಪರ್ಸನ್ ಟು ಬಿಕಮ್ ಅಂಬಾಸಿಡರ್ ಟು ರಾಯಲ್ಟಿ ವೈ ನೋಬಡಿ ಹ್ಯಾಸ್ ಕವರ್ ದಟ್ ಓನ್ಲಿ ಇದು ಡ್ರಗ್ಸ್ ಕೇಸ್ ಮೇಲೆ ಎವ್ರಿ ಒನ್ ಇಸ್ ಪುಟಿಂಗ್ ಆನ್ ದ ಹೆಡ್ ಅಂಡ್ ರನ್ನಿಂಗ್ ಡೆಫಿನೆಟ್ಲಿ ಈಗಲಾದರೂ ಗೊತ್ತಾಯ್ತಲ್ಲ ಅದಕ್ಕೆ ಹಾ ಸರ್ ಸಿ ದಿಸ್ ಇಸ್ ಸಿ ಮಹಾರಾಜ ನನ್ನ ಐ ವಾಸ್ ಜಸ್ಟ್ ಆನ್ ಕಾಲ್ ವಿತ್ ಹಿಮ್ ಐ ಸೆಡ್ ಅವ್ರ ಹೆಸರು ಮನ್ವಿಂದರ್ ಸಿಂಗ್ ಗೋಯಲ್ ಯು ಕ್ಯಾನ್ ಸಿ ಐ ಹ್ಯಾವ್ ಆಲ್ ಮೈ ಅಪಾಯಿಂಟ್ಮೆಂಟ್ ಪೇಪರ್ ನನ್ನ ಲೈವ್ ನಲ್ಲಿನೂ ಬಂದಿತ್ತು ಅವ್ರ ಮಹಾರಾಜ ಜೊತೆಗೆ ಅಂಡ್ ಐ ಹ್ಯಾವ್ ಯು ನೋ ಡನ್ ಅ ಶೋ ನನ್ನ ಇನ್ಸ್ಟಾಗ್ರಾಮ್ ಶೋಸ್ ಮಾಡ್ತಾ ಇದ್ದೀನಿ ನನ್ನ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿತ್ತು ಇವಾಗ ಈ ತರ ಜನಕ್ಕೆ ಅನಿಕಾ ತರ ಜನಕ್ಕೆ ಫಾರ್ ರಿಹ್ಯಾಬಿಲಿಟೇಷನ್ ಯಾಕೆ ಅನಿಕಾ ಈ ತರ ಮಾಡಿತ್ತು ಅನಿಕಾ ನನಗೆ ಹೌಸ್ ವೈಫ್ ಐ ನೋ ಹರ್ ಆಸ್ ಅ ಹೌಸ್ ವೈಫ್ ಐ ನೋ ಹರ್ ಆಸ್ ಅ ಮದರ್ ಒಂದು ಅಮ್ಮ ತರ ಓಕೆ ಅವ್ರ ಪಾಪು ನಾನು ನೋಡಿತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಅಂಡ್ ವಾಟ್ ಎವರ್ ಅನಿಕಾ ನನಗೆ ಕಾಸು ಕೇಳಿತ್ತು 5-6 ಟೈಮ್ಸ್ ಅದಮ್ ನನ್ನ ಹತ್ರ ಕಾಸಿಲ್ಲ ಪಾಪುಕ್ಕೆ ಹಾಲಿಲ್ಲ ಆ ಹ್ಯೂಮ್ಯಾನಿಟಿ ಬೇಸಿಸ್ ನಲ್ಲಿ ನಾನು ಹೆಲ್ಪ್ ಮಾಡಿತ್ತು ದಟ್ ಇಸ್ ಆಲ್ ಎಸ್ ಆಡಮ್ ಪಾಷಾ ಅವರೇ ನಾನು ನಿಮಗೆ ಒಂದು ವಿಚಾರಕ್ಕಾಗಿ ಒಂದು ಕ್ಲಾಪ್ ಮಾಡಬೇಕು ಅಂತಿದ್ದೀನಿ ಯಾಕೆ ಗೊತ್ತಾ ನೀವು ಯಾಕೆ ಅಂತ ಒಂದು ಮಾತನ್ನು ಹೇಳಿದ್ರಿ ಇಂದ್ರಜಿತ್ ಲಂಕೇಶ್ ಬಿಗ್ ಬಾಸ್ ಅಲ್ಲಿ ಇದ್ದವರು ಕೂಡ ಒಬ್ಬರು ಇದ್ದಾರೆ ಅಂತ ಹೇಳುವಾಗ ನೀವೇ ನೇರವಾಗಿ ಮುಂದಕ್ಕೆ ಬಂದ್ರಿ ಅದು ನಿಜವಾಗಿ ಒಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಅದಕ್ಕೆ ಅದಕ್ಕೆ ಸಲ್ಯೂಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೀವಾಗಿ ಮುಂದೆ ಬಂದ್ರಿ ನೀವಾಗಿ ಮುಂದೆ ಬಂದು ಹೇಳಿದ್ರಿ ನನಗೆ ಅವ್ರು ಗೊತ್ತು ಅಂತ ಹೇಳಿದ್ರಿ ಎಸ್ಕೇಪಿಸಮ್ ಏನು ಮಾಡಲೇ ಇಲ್ಲ ನೀವು ನೋ ಎಸ್ಕೇಪಿಸಮ್ ಡೈರೆಕ್ಟ್ ಆಗಿ ನೀವೇ ಬಂದ್ರಿ ವೆರಿ ಗುಡ್